नमस्कार ಸ್ನೇಹಿತರೆ ಎಲ್ಲರಿಗೂ ಸ್ಟಡೀಸ್ ಕನ್ನಡ YouTube ಚಾನೆಲ್ ಗೆ ಹಾರ್ದಿಕ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಜುಲೈ 17 ಮತ್ತು 18 ರ ಕರೆಂಟ್ ಅಫೇರ್ಸ್ ಅನ್ನು MCQ ರೂಪದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಚರ್ಚೆ ಮಾಡೋಕ್ಕಿಂತ ಮುಂಚಿತವಾಗಿ ಯಾರು ನಮ್ಮ ಚಾನೆಲ್ ಗೆ ಹೊಸಬ್ರಾಗಿದ್ದೀರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಬಿಕಾಸ್ ನಾವು ವಿಡಿಯೋ ಮಾಡಿದಾಗ ನಿಮಗೆ ಬೇಗ ನೋಟಿಫಿಕೇಶನ್ ಬರುತ್ತೆ ಸ್ನೇಹಿತರೆ ಮೊದಲನೇ ಪ್ರಶ್ನೆ ಏನು ಅಂತ ಕೇಳಿದೆ ನೋಡ್ರಿ ಭಾರತವು ಎಷ್ಟು ಕೋಟಿ ಲಸಿಕೆಗಳನ್ನು ವಿತರಿಸಿ ದಾಖಲೆ ನಿರ್ಮಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಎರಡನೇ ಆಪ್ಷನ್ 200 ಕ್ರೋರ್ ಇದಕ್ಕೆ ಸರಿಯಾದ ಉತ್ತರ ಅದೇ ಈ ಒಂದು ಪ್ರಶ್ನೆ ಯಾಕೆ ಕೇಳಲಾಯಿತು ನೋಡಿ ನ್ಯೂಸ್ ಪೇಪರ್ ಅಲ್ಲಿ ಆರ್ಟಿಕಲ್ ಕಾಣಿಸಿಕೊಂಡಿದೆ ನಿಮ್ಮ ಪ್ರಜಾವಾಣಿಯಲ್ಲಿ ಲಸಿಕೆ 200 ಕೋಟಿ ಡೋಸ್ ಮೈಲಿಗಲ್ಲು ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ ಅಲ್ಲಿ ಕಾಣಿಸಿಕೊಂಡಿತ್ತು ಸೋ ಅದರ ಹಿನ್ನೆಲೆಯಲ್ಲಿ ಇದರ ಬಗ್ಗೆ ನಾವು ಪ್ರಶ್ನೆಯನ್ನು ಕೇಳಿದೆವಿ ಎಸ್ ಇದರ ಬಗ್ಗೆ ಸವಿಸ್ತಾರವಾಗಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ನೋಡಿ ದೇಶದಲ್ಲಿ ಕೋವಿಡ್ 19 ರ ವಿರುದ್ಧದ ಲಸಿಕಾ ಅಭಿಯಾನವು ಭಾರತ ಭಾನುವಾರ 200 ಕೋಟಿ ಡೋಸ್ಗಳ ಮೈಲಿಗಲ್ಲನ್ನು ದಾಟಿರುವಂತದ್ದು ಅಂದ್ರೆ 2022 ಭಾನುವಾರದಂದು ಅಷ್ಟ ಅಂದ್ರೆ 200 ಕ್ರೋರ್ ಅಷ್ಟು ಇಂಡಿಯಾ ಏನು ಮಾಡಿದೆ ಈ ಒಂದು ಕೋವಿಡ್ 19 ಡೋಸ್ಗಳನ್ನು ಪಟ್ಟಿರುವಂತದ್ದು ಈ ಸಾಧನೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿನಂದಿಸಿದ್ದಾರೆ ದೇಶದಲ್ಲಿ ಶೇಕಡಾ 98ರಷ್ಟು ವಯಸ್ಕರು ಲಸಿಕೆಯ ಒಂದು ಡೋಸ್ ಪಡೆದುಕೊಂಡರೆ ಮತ್ತು ಶೇಕಡಾ 90ರಷ್ಟು ಜನರು ಎರಡು ಡೋಸ್ಗಳನ್ನು ಪಡೆದುಕೊಂಡಿದ್ದಾರೆ ಅಂತ ಆರೋಗ್ಯ ಸಚಿವಾಲಯ ಮಾಹಿತಿ ಕೊಟ್ಟಿರುವಂಥದ್ದು ಅಂದರೆ ಶೇಕಡಾ 98ರಷ್ಟು ವಯಸ್ಕರು ಮೊದಲ ಡೋಸನ್ನು ಪಡೆದುಕೊಂಡಿದ್ದಾರೆ ತದನಂತರದಲ್ಲಿ ಶೇಕಡಾ 90ರಷ್ಟು ಜನರು ಏನು ಮಾಡಿದ್ದಾರೆ ಎರಡು ಡೋಸ್ಗಳನ್ನು ಪಡೆದುಕೊಂಡಿದ್ದಾರೆ ಅಂತ ನಮ್ಮ ಆರೋಗ್ಯ ಸಚಿವಾಲಯ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ತದನಂತರದಲ್ಲಿ 15ರಿಂದ 18ರೊಳಗಿನ ವಯಸ್ಸಿನವರಲ್ಲಿ ಶೇಕಡಾ 82ರಷ್ಟು ಮಂದಿ ಏನು ಮಾಡಿದರೆ ಲಸಿಕೆಯ ಮೊದಲ ಡೋಸನ್ನು ಪಡೆದುಕೊಂಡಿರುವಂಥದ್ದು ನಂತರದಲ್ಲಿ ಶೇಕಡಾ 86ರಷ್ಟು ಮಂದಿ ಎರಡು ಡೋಸ್ಗಳನ್ನು ಪಡೆದುಕೊಂಡಿದ್ದಾರೆ ಆಮೇಲೆ 12ರಿಂದ 14ರೊಳಗಿನ ವಯಸ್ಸಿನವರಲ್ಲಿ ಅಂದರೆ 12 ಏಜಿಂದ 14 ಏಜ್ ಮಿಡಲ್ ಏನು ಬರ್ತದೆ ಇವರನ್ನು ನಾವು ನೋಡ್ತಾ ಬಂದರೆ ಶೇಕಡಾ 81ರಷ್ಟು ಮಕ್ಕಳು ಏನು ಮಾಡಿದರೆ ಮೊದಲ ಡೋಸನ್ನು ತದನಂತರದಲ್ಲಿ ಶೇಕಡಾ 56ರಷ್ಟು ಮಕ್ಕಳು ಎರಡು ಡೋಸ್ಗಳನ್ನು ಪಡೆದುಕೊಂಡಿರುವಂಥದ್ದು ಅಂದರೆ 12ರಿಂದ 14 ಏಜಲ್ಲಿ ನಾವು ನೋಡ್ತಾ ಬಂದರೆ ಅದರಲ್ಲಿ 81ರಷ್ಟು ಮಕ್ಕಳು ಮೊದಲ ಡೋಸನ್ನು ಪಡೆದುಕೊಂಡಾರ ನಂತರದಲ್ಲಿ ಶೇಕಡಾ 56ರಷ್ಟು ಚಿಲ್ಡ್ರನ್ಸ್ ಏನು ಮಾಡಿದರೆ ಎರಡು ಡೋಸ್ಗಳನ್ನು ಪಡೆದುಕೊಂಡಿದ್ದಾರೆ ಅಂತ ಆರೋಗ್ಯ ಸಚಿವಾಲಯ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಆಮೇಲೆ ಇನ್ನು ಆಂಧ್ರ ಪ್ರದೇಶ ತದನಂತರದಲ್ಲಿ ಅಂಡಮಾನ್ ನಿಕೋಬಾರ್ ದ್ವೀಪಗಳಾಗಿರ್ಬೋದು ನಂತರ ಜಮ್ಮು ಕಾಶ್ಮೀರ್ ನಂತರದಲ್ಲಿ ಹಿಮಾಚಲ್ ಪ್ರದೇಶ್ ನಂತರದಲ್ಲಿ ಲಕ್ಷದ್ವೀಪ ಆಗಿರ್ಬೋದು ತದನಂತರದಲ್ಲಿ ಛತ್ತೀಸ್ಗಢ ತೆಲಂಗಾಣ ಮತ್ತು ಗೋವಾ ರಾಜ್ಯಗಳಲ್ಲಿ 12ವರ್ಷಕ್ಕಿಂತ ಮೇಲ್ಪಟ್ಟ ಅರ್ಹರಿಗೆ ಶೇಕಡಾ 100ರಷ್ಟು ಲಸಿಕೆ ನೀಡಲಾಗಿದೆ ಅಂದರೆ 12ವರ್ಷಕ್ಕಿಂತ ಮೇಲ್ಪಟ್ಟ ಜನರಿಗೆ ಅಂದರೆ ಮಕ್ಕಳಿಗೆ ಈ ಒಂದು ರಾಜ್ಯಗಳಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಶೇಕಡಾ ಎಷ್ಟಪ್ಪ ಅಂದ್ರೆ 100ರಷ್ಟು ಲಸಿಕೆಯನ್ನು ನೀಡಲಾಗಿದೆ ಅಂತ ಆರೋಗ್ಯ ಸಚಿವಾಲಯ ಮಾಹಿತಿ ಕೊಟ್ಟಿರುವಂಥದ್ದು ಇನ್ನು ಲಸಿಕೆಗಳ ವಿಶೇಷತೆ ಬಗ್ಗೆಯೂ ಕೂಡ ನಾವು ನಮ್ಮ ನೋಟ್ಸಲ್ಲಿ ಕವರ್ ಮಾಡಿದ್ದೀವಿ ಮೊದಲ ಲಸಿಕೆ ಯಾವುದು ಸ್ವದೇಶಿ ನಿರ್ಮಿತ ಆಮೇಲೆ 3 ಡೋಸ್ ಇರುವಂಥ ಲಸಿಕೆ ಯಾವುದು ಆಮೇಲೆ DNA ಆಧಾರಿತ ಲಸಿಕೆ ಯಾವುದು ತದನಂತರದಲ್ಲಿ ಆಮೇಲೆ 100%ಅಷ್ಟು ಲಸಿಕೆ ಪೂರೈಕೆ ಮಾಡಿರುವಂಥ ಮೊದಲ ನಗರ ಯಾವುದು ಮೊದಲ ರಾಜ್ಯ ಯಾವುದು ಮೊದಲ ಜಿಲ್ಲೆ ಯಾವುದು ಕೋವಿಡ್ 19 ಪ್ರಕರಣ ಮೊದಲ ಬಾರಿ ಕಂಡು ಬಂದಿದೆ ಅಲ್ಲಿದು ಈ ಥರ ಮುಂತಾದವ್ರ ಬಗ್ಗೆ ನಾವೇನು ಪ್ರೀವಿಯಸ್ ವಿಡಿಯೋದಲ್ಲಿ ಹಲವಾರು ಬಾರಿ ಡಿಸ್ಕಷನ್ ಮಾಡಿದ್ವಿ ಅದೇ ಅಲ್ಲದೆ ನಮ್ಮ ನೋಟ್ಸ್ಗಳಲ್ಲಿ ಕೂಡ ನಾವೇನು ಮಾಡಿದ್ವಿ ಕವರ್ ಮಾಡಿದ್ವಿ ದ್ಯಾಟ್ ಈಗ ನಾವು ನೆಕ್ಸ್ಟ್ ಪ್ರಶ್ನೆ ನೋಡ್ತಾಗೋಣ ನೋಡಿ ನೆಕ್ಸ್ಟ್ ಪ್ರಶ್ನೆ ಏನೈತೆ ಅಂದ್ರೆ ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರದ ಹೊಸ ಮುಖ್ಯಸ್ಥರಾಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಎಸ್ ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನು ಆಶಿಷ್ ಕುಮಾರ್ ಚೌಹಾಣ್ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಈ ಒಂದು ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎಸ್ ಇದರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ನೋಡ್ರಲ್ಲಿ ಆಶಿಷ್ ಕುಮಾರ್ ಚೌಹಾಣ್ ಅವರನ್ನು ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರದ ಹೊಸ ಮುಖ್ಯಸ್ಥರಾಗಲು ಸಿದ್ಧರಾಗಿದ್ದಾರೆ ಅಂದರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರದ ಹೊಸ ಮುಖ್ಯಸ್ಥರಾಗಿ ನೇಮಕಗೊಳ್ಳಲಿರುವ ಯಾರಪ್ಪ ಅಂದ್ರೆ ಆಶಿಷ್ ಕುಮಾರ್ ಚೌಹಾಣ್ ಅಂತ ಹೇಳ್ತೀವಿ ಇವರನ್ನು ಆಯ್ಕೆ ಮಾಡಲು ಸೆಬಿಯು ಅನುಮೋದನೆ ಕೊಟ್ಟಿರುವಂಥದ್ದು ಇವರನ್ನು ಈ ಒಂದು ಮುಖ್ಯಸ್ಥರಾಗಿ ಆಯ್ಕೆ ಮಾಡಲು ಸೆಬಿ ಈಗಾಗಲೇ ಇದಕ್ಕೆ ಒಂದು ಅನುಮೋದನೆ ಕೊಟ್ಟಿದೆ ತದನಂತರದಲ್ಲಿ ಆಶಿಷ್ ಕುಮಾರ್ ಚೌಹಾಣ್ ಅವರು ಪ್ರಸ್ತುತ ಏನು ಕೆಲಸ ಮಾಡ್ತಿದ್ದಾರೆ ಅಂದರೆ ಇವರು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನ MD ಮತ್ತು CEO ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರ ಅಧಿಕಾರಾವಧಿ ನವೆಂಬರ್ 2022ರಲ್ಲಿ ಕೊನೆಗೊಳ್ಳಲಿದೆ
ಇದು ಕೊನೆಯಾದ ತಕ್ಷಣ ಅವರು ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರದ ಹೊಸ ಮುಖ್ಯಸ್ಥರಾಗಿ ನೇಮಕಗೊಳ್ಳಲಿದ್ದಾರೆ ಅನ್ನೋ ಪಾಯಿಂಟು ನಿಮ್ಮ ತಲೆಯಲ್ಲಿ ಇರಬೇಕು. ಇನ್ನು ನಮ್ಮ ಎಕ್ಸಾಮ್ಗೆ ಈ ಒಂದು ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರದ ಬಗ್ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ದಟ್ ಅದರ ಬಗ್ಗೆ ಕೂಡ ನಾವು ಏನೋ ಚರ್ಚೆ ಮಾಡ್ತಾ ಹೋಗೋಣ. ನೋಡ್ರಿ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಲಿಮಿಟೆಡ್ ಬಗ್ಗೆ ನಾವು ನೋಡ್ತಾ ಬಂದ್ರೆ ಇದು ಸ್ಥಾಪನೆ ಎಷ್ಟರಲ್ಲಿ ಆಗುತ್ತೆ ಅಂದರೆ 1992 ಆಗುತ್ತೆ. ತದನಂತರದಲ್ಲಿ ಇದರ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರುತ್ತೆ ಅಂದರೆ ಭಾರತದ ಮುಂಬೈಯಲ್ಲಿ ಕಂಡುಬರುತ್ತೆ. ನಂತರ ಇದರ ಒಂದು ವಿಶೇಷತೆ ಏನಂದರೆ ಭಾರತದ ಅತಿ ದೊಡ್ಡ ಷೇರು ವಿನಿಮಯ ಕೇಂದ್ರವಾಗಿದೆ. ಅಂದರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಭಾರತದ ಅತಿ ದೊಡ್ಡ ಷೇರು ವಿನಿಮಯ ಕೇಂದ್ರ ಯಾವುದಪ್ಪ ಅಂತಂದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಲಿಮಿಟೆಡ್ ಅಂತ ಹೇಳ್ತೀವಿ. ಇನ್ನು ಈ ಒಂದು ವಿನಿಮಯ ಕೇಂದ್ರ ಇದೆ ನೋಡ್ರಿ, ಒಂದು ಪ್ರಮುಖವಾದಂಥ ಸೂಚ್ಯಾಂಕವನ್ನು ಬಿಡುಗಡೆ ಮಾಡ್ತದೆ. ಆ ಸೂಚ್ಯಾಂಕ ಹೆಸರು ಯಾವುದಂದ್ರೆ ನಿಫ್ಟಿ ಅಂತ ನಾವು ಹೇಳ್ತೀವಿ. NIFTY ನಿಫ್ಟಿ ಈ ಒಂದು ಸೂಚ್ಯಾಂಕವನ್ನು ಬಿಡುಗಡೆ ಮಾಡ್ತದೆ. ಇನ್ನು ಈ ಸೂಚ್ಯಾಂಕದಲ್ಲಿ 50 ಪ್ರಮುಖ ಕಂಪ್ನಿಗಳನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಳುವುದರಿಂದ ಇದಕ್ಕೆ ಇನ್ನೊಂದು ಹೆಸರು ಯಾವ ಥರ ಕರೀತಾರಪ್ಪ ಅಂದ್ರೆ NIFTY 50 ಅಂತಲೂ ಕೂಡ ಕರೀತಾರೆ. NIFTY 50 ಅಂದರೂ ಒಂದೇ, ಜಸ್ಟ್ ನಿಫ್ಟಿ ಅಂದರೂ ಒಂದೇ. ಯಾಕೆ ನಾವು NIFTY 50 ಅಂತ ಕರಿತೀವಿ ಅಂದ್ರೆ ಈ ಒಂದು ಸೂಚ್ಯಾಂಕದಲ್ಲಿ ಪ್ರಮುಖ 50 ಕಂಪ್ನಿಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಸೊ ಅದರ ಅಂಡರ್ದಲ್ಲಿ ನಾವು ಇದಕ್ಕೆ NIFTY 50 ಅಂತ ಕೂಡ ಕರಿತೀವಿ. ಸೊ ನೋಡಿರಿ, ಯಾವ ಥರ ನಾವು ಆರ್ಟಿಕಲನ್ನು ಡಿಸೈನ್ ಮಾಡಿದ್ದೀವಿ ಅದೇ ತರನಾಗಿ ಪ್ರತಿಯೊಂದು ಆರ್ಟಿಕಲನ್ನು ನಮ್ಮ ಒಂದು ಮ್ಯಾಗ್ಜಿನಲ್ಲಿ ಕವರ್ ಮಾಡಿರ್ತೀವಿ. ಯಾರಿಗೆ ನಮ್ಮ ಮ್ಯಾಗ್ಜಿನ್ಗಳನ್ನು ಬೇಕು ನೀವು ಈ ಒಂದು ನಂಬರ್ಗೆ ಪೇ ಮಾಡಿದ್ದನ್ನು ಸ್ಕ್ರೀನ್ಶಾಟನ್ನು ಕಳಿಸೋ ಮೂಲಕ ಪಡೆದುಕೊಳ್ಳಬಹುದು. ಆದರೆ ಯಾವ ಥರ ನೀವು ಪೇ ಮಾಡಬೇಕಂದ್ರೆ ಫೋನ್ಪೇ ಆದರೂ ಮಾಡ್ಬೋದು, ಗೂಗಲ್ ಪೇ ಆದರೂ ಮಾಡ್ಬೋದು, ಪೇಟಿಎಮ್ ಮಾಡ್ಬೋದು, ಭೀಮ್ UPI ಮೂಲಕ ಆದರೂ ನೀವು ಪೇ ಮಾಡ್ಬೋದು. ಉದಾಹರಣೆ ಇದಕ್ಕೆ ಅಮೌಂಟ್ ಎಷ್ಟಾಗುತ್ತೆ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ಫಾರ್ 15 ಡೇಸು, ತದನಂತರದಲ್ಲಿ ಫಾರ್ 1 ಮಂತ್ಗೆ, ಆಮೇಲೆ ಜಾನಿಂದ June 30ವರೆಗೆ, ಡಿಸೆಂಬರಿಂದ June 30ವರೆಗೆ, ಆಮೇಲೆ ಜುಲೈ 2021ದಿಂದ June 30, 2022ವರೆಗೆ ಎಷ್ಟಾಗುತ್ತೆ ಅಂತ ಅಮೌಂಟ್ ಕೊಟ್ಟಿದ್ದಾರೆ. ಈ ಅಮೌಂಟನ್ನು ನಿಮಗೆ ಎಲ್ಲಿಂದ ಬೇಕೋ ಅದನ್ನು ಸ್ಪೆಸಿಫೈ ಮಾಡಿ ಪೇ ಮಾಡಿ ಕಳಿಸಿದರೆ ನಮ್ಮ ಮ್ಯಾಗ್ಜಿನ್ನ ಸಾಫ್ಟ್ ಕಾಪಿಯನ್ನು ನಾವು ನಿಮಗೆ ಕಳಿಸ್ತೀವಿ. ಈಗ ನಾವು ನೆಕ್ಸ್ಟ್ ಪ್ರಶ್ನೆ ನೋಡ್ತೋಣ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಏನು ಪ್ರಶ್ನೆ ಹೇಳಿದ್ರೆ, ಸಿಂಗಾಪುರ್ ಓಪನ್ ಸೂಪರ್ 500 ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಚಾಂಪಿಯನ್ ಯಾರಾಗಿದ್ದಾರೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನು PV ಸಿಂಧು, ಇದಕ್ಕೆ ಸರಿಯಾದ ಉತ್ತರ. ಆದರೆ ಈ ಒಂದು ಪ್ರಶ್ನೆ ಯಾಕೆ ಕೇಳ ನೋಡ್ರಿ, ನೋಡಿ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸಿಕೊಂಡಿದೆ. ಬ್ಯಾಡ್ಮಿಂಟನ್ ಭಾರತದ ಆಟಗಾರ್ತಿಗೆ ಋತುವಿನ 3ನೇ ಪ್ರಶಸ್ತಿ, ಸಿಂಧುಗೆ ಸಿಂಗಾಪುರದ ಕಿರೀಟ ಅಂತ ಆರ್ಟಿಕಲ್ ನ್ಯೂಸ್ ಪೇಪರಲ್ಲಿ ಕಾಣಿಸಿಕೊಂಡಿತ್ತು. ಇದರ ಬಗ್ಗೆ ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡ್ರಿ, ಭಾರತದ PV ಸಿಂಧು ಅವರು ಸಿಂಗಾಪುರ ಓಪನ್ ಸೂಪರ್ 500 ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಚಾಂಪಿಯನ್ ಆಗಿರುವಂಥದ್ದು. ಆದರೆ ಯಾರ ವಿರುದ್ಧ ಇವರು ಗೆದ್ದಿದ್ದಾರೆ ಅಂದರೆ ಮಹಿಳೆಯರ ಸಿಂಗಲ್ಸ್ ವಿಭಾಗದ ಫೈನಲ್ನಲ್ಲಿ ಅವರು ಚೀನಾದ ವಾಂಗ್ ಜಿ ಅವರ ವಿರುದ್ಧ ಈ ಒಂದು ಗೆಲುವನ್ನು ಪಡೆದಿರುವಂಥದ್ದು. ಆಮೇಲೆ ಈ ಸಿಂಧು ಅವರಿಗೆ ಸಿಂಗಾಪುರ ಏನು ಕಿರೀಟವನ್ನು ಪಡೆದುಕೊಂಡಿದ್ದಾರೆ ನೋಡ್ರಿ, ಇದು ಈ ವರ್ಷದ 3ನೇ ಪ್ರಶಸ್ತಿ ಅಂತ ನಾವು ಹೇಳ್ತೀವಿ. ಅಂದರೆ ಈ ವರ್ಷದಲ್ಲಿ ಅವರು ಇನ್ನೂ ಈ ಥರ ಯಾವ ಪ್ರಶಸ್ತಿಗಳು ಗೆದ್ದುಕೊಂಡಿದ್ದಾರೆ ಅಂದರೆ ಈ ಹಿಂದೆ ಸೈಯದ್ ಮೋದಿ ಅನ್ನೋ ಒಂದು ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ತದನಂತರದಲ್ಲಿ ಸ್ವಿಸ್ ಓಪನ್ ಟೂರ್ನಿಯನ್ನು ಕೂಡ ಸಿಂಧು ಅವರು ಪಡೆದುಕೊಂಡಿದ್ದರು. ಒಟ್ಟಾರೆಯಾಗಿ 2022ರಲ್ಲಿ 3 ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಒಂದು ಸಿಂಗಾಪುರ್ ಓಪನ್ ಅಂತ ಹೇಳ್ತೀವಿ, ತದನಂತರದಲ್ಲಿ ಸೈಯದ್ ಮೋದಿ ಅಂತ ಹೇಳ್ತೀವಿ, ಇನ್ನೊಂದು ಸ್ವಿಸ್ ಓಪನ್ ಟೂರ್ನಿ ಅಂತ ನಾವು ಹೇಳ್ತೀವಿ. ಇನ್ನು ಸಿಂಗಾಪುರ್ ಓಪನ್ ಪ್ರಶಸ್ತಿ ಪಡೆದಿರುವಂಥ ಭಾರತದ 3ನೇ ಆಟಗಾರ್ತಿ ಎನ್ನುವ ಹಿರಿಮೆಯು ಕೂಡ PV ಸಿಂಧು ಅವರು ಪಾತ್ರ ಆಗಿರುವಂಥದ್ದು. ಹಾಗಾದರೆ ಇನ್ನಿತರು ಯಾರು ಗೆದ್ದಿದ್ದಾರೆ ಭಾರತವರು ಅಂತ ನಾವು ನೋಡ್ತಾ ಹೋದ ನೋಡಲಿ, ಸಿಂಗಾಪುರ ಓಪನ್ನಲ್ಲಿ ಚಾಂಪಿಯನ್ ಆದ ಭಾರತದ 3ನೇ ಸೆಟ್ಲರ್ ಎಂಬ ಹಿರಿಮೆಗೆ PV ಸಿಂಧು ಅವರು ಪಾತ್ರರಾಗಿರುವಂಥದ್ದು. ಇದ್ರ ಬಿಫೋರ್ ಯಾರು ಗೆದ್ದಿದ್ದಾರೆ ನೋಡ್ರಲ್ಲಿ, 2010ರಲ್ಲಿ ಸೈನಾ ನೆಹ್ವಾಲ್ ಅವರು ಈ ಸಿಂಗಾಪುರ್ ಓಪನನ್ನು ಗೆದ್ದಿರುವಂಥದ್ದು. ತದನಂತರದಲ್ಲಿ 2017ರಲ್ಲಿ B.Sai Pranit ಅವರು ಕೂಡ ಈ ಒಂದು ಪ್ರಶಸ್ತಿಯನ್ನು ಪಡೆದಿರುವಂಥದ್ದು. ಒಟ್ಟಾರೆಯಾಗಿ 3 ಜನರು ಸಿಂಗಾಪುರ್ ಓಪನ್ ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂಥದ್ದು. ಒಬ್ಬರು PV ಸಿಂಧು 2022ರಲ್ಲಿ, ನಂತರ 2010ರಲ್ಲಿ ಸೈನಾ ನೆಹ್ವಾಲ್, ತದನಂತರದಲ್ಲಿ 2017ರಲ್ಲಿ B.Sai Pranit ಅವರು ಕೂಡ ಈ ಒಂದು ಪ್ರಶಸ್ತಿಯನ್ನು ಪಡೆದಿರುವಂಥದ್ದು. ಈಗ ನಾವು ನೆಕ್ಸ್ಟ್ ಕ್ವಶನ್ ನೋಡ್ತೋಣ. ನೋಡಿ, ನೆಕ್ಸ್ಟ್ ಕ್ವಶನ್ ಹೇಳ್ತಿದ್ರೆ ದಕ್ಷಿಣ ಆಫ್ರಿಕಾದ ಗಾಂಧಿ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನು ನೆಲ್ಸನ್ ಮಂಡೇಲಾ, ಇದಕ್ಕೆ ಸರಿಯಾದ ಉತ್ತರ. ನೋಡ್ರಿ, ಇವತ್ತು ನಾವು July 18ರಂದು ನೆಲ್ಸನ್ ಮಂಡೇಲಾ ಅವರ ಜನ್ಮೋತ್ಸವವನ್ನು ನಾವು ಸೆಲೆಬ್ರೇಟ್ ಮಾಡ್ತೀವಿ.
2022ರ ಜನ್ಮೋತ್ಸವ ಎಷ್ಟನೇದಾಗಿದೆ ಅಂದ್ರೆ 103ನೇ ಜನ್ಮೋತ್ಸವ ಆಗಿರುವಂಥದ್ದು. ಅದರ ಹಿನ್ನೆಲೆಯಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. ನೋಡ್ರೆ ನ್ಯೂಸ್ ಪೇಪರಲ್ಲಿ ಕೂಡ ಆರ್ಟಿಕಲ್ ಕಾಣಿಸಿಕೊಂಡಿದೆ, ನೆಲ್ಸನ್ ಮಂಡೇಲಾ ಜನ್ಮದಿನ ಅಂತ ಆರ್ಟಿಕಲ್ ನ್ಯೂಸ್ ಪೇಪರಲ್ಲಿ ಕಾಣಿಸಿಕೊಂಡಿತ್ತು. ಎಸ್, ಇವ್ರ ಬಗ್ಗೆ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡ್ರಿ, ನೆಲ್ಸನ್ ಮಂಡೇಲಾ ಅವ್ರ ಬಗ್ಗೆ ನಾವು ನೋಡ್ತಾ ಬಂದ್ರೆ ಜನನ ಎಷ್ಟರಲ್ಲಿ ಆಗುತ್ತೆ ಅಂದರೆ ಇವ್ರದ್ದು July 18, 1918ರಲ್ಲಿ ಇವರ ಒಂದು ಜನನ ಆಗುತ್ತೆ. ನಂತರ ಇವರ ಜನ್ಮಸ್ಥಳ ಯಾವುದಪ್ಪ ಅಂದ್ರೆ ದಕ್ಷಿಣ ಆಫ್ರಿಕಾದ ಟ್ರಾನ್ಸ್ಕಿ ಪ್ರಾಂತ್ಯದ ಉಮ್ಮಾಟಾ ಜಿಲ್ಲೆಯ ಎವೆಂಜು ಗ್ರಾಮದವರು. ಯಾರು? ನೆಲ್ಸನ್ ಮಂಡೇಲಾ ಅವರು. ಇವರನ್ನು ನಾವು ಏನಂತ ಕರಿತೀವಿ, ದಕ್ಷಿಣ ಆಫ್ರಿಕಾದ ಗಾಂಧಿ ಅಂತ ಕೂಡ ನಾವು ಕರಿತೀವಿ. ತದನಂತರದಲ್ಲಿ ನೋಡ್ರಿ, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಅಂದರೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅಂತ ಹೇಳ್ತೀವಿ, July 18ನ್ನು ನೆಲ್ಸನ್ ಮಂಡೇಲಾ ಅಂತಾರಾಷ್ಟ್ರೀಯ ದಿನವೆಂದು ಘೋಷಿಸಿರುವಂಥದ್ದು. ಅಂದರೆ ಅವರ ಬರ್ತ್ಡೇಯನ್ನೇ ಕೂಡ ಏನು ಮಾಡಿದೆ, ನೆಲ್ಸನ್ ಮಂಡೇಲಾ ಅಂತಾರಾಷ್ಟ್ರೀಯ ದಿನವೆಂದು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಘೋಷಣೆಯನ್ನು ಮಾಡಿರುವಂಥದ್ದು. ಇನ್ನು 2022ರ ದಿನವು 103ನೇ ಜನ್ಮೋತ್ಸವ ಆಗಿದೆ. ನೋಡ್ರಿ, 103ನೇ ಜನ್ಮೋತ್ಸವ ಆಗಿದೆ. ತದನಂತರದಲ್ಲಿ ನೆಲ್ಸನ ಮಂಡೇಲಾ ಅವರಿಗೆ ದೊರೆತಿರುವಂಥ ಪ್ರಮುಖ ಪ್ರಶಸ್ತಿಗಳು ಎರಡದಾವ ನೋಡ್ರಿ. ಒಂದು ಯಾವುದಪ್ಪ ಅಂದರೆ ನೋಬಲ್ ಶಾಂತಿ ಪ್ರಶಸ್ತಿಯನ್ನು ದೊರಕಿ ಪಡೆದಿರುವಂಥದ್ದು. ಇದು ಎಷ್ಟರಲ್ಲಿ ಪಡೆದಾರೆ ಅಂದರೆ 1993ರಲ್ಲಿ. ನೋಡ್ರಿ, ನೋಬಲ್ ಶಾಂತಿ ಪ್ರಶಸ್ತಿ 1993ರಲ್ಲಿ ಪಡೆದುಕೊಂಡಿದ್ದಾರೆ. ತದನಂತರದಲ್ಲಿ ಭಾರತ ರತ್ನ ಪ್ರಶಸ್ತಿ ಕೂಡ ಇವರಿಗೆ ದೊರಕಿರುವಂಥದ್ದು. ಅದು ಎಷ್ಟರಲ್ಲಿ ಕೊಟ್ಟಾರೆ ನೋಡ್ರಿ, 1990ರಲ್ಲಿ ಪಡೆದಿರುವಂಥದ್ದು. ಇನ್ನು ನೆಲ್ಸನ್ ಮಂಡೇಲಾ ಅವರ ಆಟೋಬಯೋಗ್ರಾಫಿ ಮತ್ತು ಅವರು ಬರೆದಿರುವಂಥ ಇತರ ಪುಸ್ತಕಗಳು ಕೂಡ ನಮ್ಮ ಎಕ್ಸಾಮ್ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ದಟ್ ಅವುಗಳ ಬಗ್ಗೆ ಸ್ವಲ್ಪ ನಾವು ಡಿಸ್ಕಷನ್ ಮಾಡ್ತಾ ನೋಡ್ರಲ್ಲಿ. ಇವರು ಬರೆದಿರುವಂಥ ಪುಸ್ತಕಗಳು ಯಾವಪ್ಪ ಅಂದ್ರೆ, ಮೊದಲನೇದು ಲಾಂಗ್ ವಾಕ್ ಟು ದ ಫ್ರೀಡಮ್ ಅಂತ ಕರಿತೀವಿ. ಇದು ಅವರ ಒಂದು ಆಟೋಬಯೋಗ್ರಾಫಿ ಅಂತ ಹೇಳ್ತೀವಿ. ಆಲ್ರೆಡಿ ಈ ಒಂದು ಪ್ರಶ್ನೆ ನಿಮ್ಮ ಎಕ್ಸಾಮಲ್ಲಿ ಕೇಳಿರುವಂಥದ್ದು. ತದನಂತರದಲ್ಲಿ ಎರಡನೇದು ಯಾವುದಪ್ಪ ಅಂದ್ರೆ ಕನ್ವರ್ಜೇಷನ್ ವಿತ್ ಮೈಸೆಲ್ಫ್ ಅನ್ನೋದು ಕೂಡ ನೆಲ್ಸನ್ ಮಂಡೇಲಾ ಅವರು ರಚಿಸಿರುವಂಥ ಪುಸ್ತಕ. ನಂತರದಲ್ಲಿ ಮೂರನೇದು ಯಾವುದಪ್ಪ ಅಂದ್ರೆ ದ ಸ್ಟ್ರಗಲ್ ಈಸ್ ಮೈ ಲೈಫ್ ಅನ್ನೋದು. ನಂತರದಲ್ಲಿ ನಾಲ್ಕನೇದು ಯಾವುದಂದ್ರೆ ನೋ ಈಸಿ ವಾಕ್ ಟು ದ ಫ್ರೀಡಮ್. ಒಂದು ಲಾಂಗ್ ವಾಕ್ ಟು ದ ಫ್ರೀಡಮ್ ಇದೆ, ಇನ್ನೊಂದು ಯಾವುದಪ್ಪ ಅಂದ್ರೆ ನೋ ಈಸಿ ವಾಕ್ ಟು ದ ಫ್ರೀಡಮ್ ಅನ್ನೋದು ಕೂಡ ಇವರು ರಚಿಸಿರುವಂಥ ಪುಸ್ತಕ ಅಂತ ನಾವು ಹೇಳ್ತೀವಿ. ಈಗ ನಾವು ನೆಕ್ಸ್ಟ್ ಕ್ವಶನ್ ನೋಡಿದಾಗ ನೋಡಿ, ನೆಕ್ಸ್ಟ್ ಪ್ರಶ್ನೆ ಏನಾಯ್ತು ಅಂದ್ರೆ INS ಸಿಂಧು ಧ್ವಜ ಒಂದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನು, ಜಲಾಂತರ್ಗಾಮಿ ನೌಕೆಯಾಗಿದೆ. ನೋಡ್ರಿ, ರೀಸೆಂಟ್ಲಿ ಈ ಒಂದು ಸಿಂಧು ಧ್ವಜ ಏನಿದೆ ನೋಡ್ರಿ, ಜಲಾಂತರ್ಗಾಮಿ, ಇದನ್ನು ಭಾರತೀಯ ನೌಕಾಪಡೆಯಿಂದ ನಿಷ್ಕ್ರಿಯಗೊಳಿಸಲಾಗಿದೆ. ಸೊ ಅದರ ಹಿನ್ನೆಲೆಯಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ. ಇದರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದೋಗೋಣ. ನೋಡ್ರಿ, July 16, 2022ರಂದು 35 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ನಂತರ ಭಾರತೀಯ ನೌಕಾಪಡೆಯಿಂದ INS ಸಿಂಧು ಧ್ವಜವನ್ನು ನಿಷ್ಕ್ರಿಯಗೊಳಿಸಲಾಗಿದೆ. ಸುಮಾರು 35 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರುವಂಥ INS ಸಿಂಧು ಧ್ವಜವನ್ನು ರೀಸೆಂಟ್ಲಿ ಏನು ಮಾಡಿದೆ, ಭಾರತೀಯ ನೌಕಾಪಡೆಯಿಂದ ನಿಷ್ಕ್ರಿಯಗೊಳಿಸಿರುವಂಥದ್ದು. ನೋಡ್ರಲ್ಲಿ ಸಿಂಧು ಧ್ವಜ ಇದರ ಅರ್ಥ ಏನಂದ್ರೆ ಸಮುದ್ರದಲ್ಲಿ ಧ್ವಜಧಾರಿ ಅಂತರ್ಥ. ಸಿಂಧು ಧ್ವಜ ಅಂದ್ರೆ ಸಮುದ್ರದಲ್ಲಿ ಧ್ವಜಧಾರಿ ಅಂತರ್ಥ. ಇನ್ನು ಇದರ ಒಂದು ವಿಶೇಷತೆ ಏನಿದೆ ಅಂದ್ರೆ CNS ರೋಲಿಂಗ್ ಟ್ರೋಫಿಯನ್ನು ಪಡೆದ ಏಕೈಕ ಜಲಾಂತರ್ಗಾಮಿಯಾಗಿದೆ. ನೋಡ್ರಿ, ಬಹಳ ಇಂಪಾರ್ಟೆಂಟ್ ಆಗುತ್ತೆ. CNS ರೋಲಿಂಗ್ ಟ್ರೋಫಿಯನ್ನು ಪಡೆದ ಭಾರತದ ಏಕೈಕ ಜಲಾಂತರ್ಗಾಮಿಯ ನೌಕೆ ಯಾವುದಪ್ಪ ಅಂದ್ರೆ INS ಸಿಂಧು ಧ್ವಜ ಅಂತ ನಾವು ಹೇಳ್ತೀವಿ. ಇನ್ನು ಈ ಸಿಂಧು ಧ್ವಜ ಯಾವ ಕ್ಲಾಸಿಗೆ ಸೇರಿಕೊಂಡದ ಅಂದರೆ, ಜಲಾಂತರ್ಗಾಮಿ ನೌಕೆಗಳಲ್ಲಿ ಹಲವಾರು ಕ್ಲಾಸ್ಗಳು ಬರ್ತವೆ. INS ಕಲ್ವರ್, ಇದು ಕಲವರಿ ಕ್ಲಾಸ್ ಬರ್ತದ, ಆಮೇಲೆ ಇನ್ನು ಯಾವುದಪ್ಪ ಅಂದ್ರೆ ಆ ಕೇಲಾತೀತ, ಸುಮಾರು ಕ್ಲಾಸ್ಗಳು ಬರ್ತವೆ. ಈ ಒಂದು INS ಸಿಂಧು ಧ್ವಜ ಯಾವ ಕ್ಲಾಸಿಗೆ ಬಿಲಾಂಗ್ ಅಂದ್ರೆ, ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಸಿಂಧು ಘೋಷ ವರ್ಗದ ಜಲಾಂತರ್ಗಾಮಿ ನೌಕೆ ಆಗಿರುವಂಥದ್ದು. ನೋಡ್ರಿ, ಇದು ಸಿಂಧು ಘೋಷ ವರ್ಗದ ಜಲಾಂತರ್ಗಾಮಿ ನೌಕೆ ಆಗಿದ್ದು 1987ರಿಂದ ಸೇವೆಯಲ್ಲಿತ್ತು. ರೀಸೆಂಟ್ಲಿ ಏನು ಮಾಡಲಾಗಿದೆ, ಇದನ್ನು ನಿಷ್ಕ್ರಿಯಗೊಳಿಸಲಾಗಿದೆ. ಯಾವ ವರ್ಗಕ್ಕೆ ಸೇರಿದೆ ಅನ್ನೋದು ನಿಮ್ಮ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ ಸರ್ವೇ ಸಾಮಾನ್ಯವಾಗಿ. ದಟ್ ಸಿಂಧು ಧ್ವಜ ಸಿಂಧು ಘೋಷ ವರ್ಗದ ಒಂದು ಜಲಾಂತರ ನೌಕೆ ಅಂತ ನಾವು ಹೇಳ್ತೀವಿ. ಇನ್ನು ಸಿಂಧು ಘೋಷ ವರ್ಗದ ಜಲಾಂತರ್ಗಾಮಿ ನೌಕೆಗಳ ಬಗ್ಗೆ ನಾವು ನೋಡ್ತಾ ಬಂದ ನೋಡ್ರಲ್ಲಿ, ಇವು ಏನಪ್ಪ ಅಂದರೆ ಕಿಲೋ ವರ್ಗದ ಡೀಸೆಲ್ ವಿದ್ಯುತ್ ಜಲಾಂತರ್ಗಾಮಿ ನೌಕೆಗಳಿವೆ. ಸಿಂಧು ಧ್ವಜ ಅನ್ನೋದು ಸಿಂಧು ಘೋಷ ವರ್ಗದ ಜಲಾಂತರ್ಗಾಮಿ ನೌಕೆ. ಇನ್ನು ಸಿಂಧು ಘೋಷ ವರ್ಗದ ಜಲಾಂತರ್ಗಾಮಿ ಯಾವಪ್ಪ ಅಂದರೆ ಕಿಲೋ ವರ್ಗಕ್ಕೆ ಬಿಲಾಂಗ್ಸ್ ಆಗಿರುವಂಥ ಡೀಸೆಲ್ ವಿದ್ಯುತ್ ಜಲಾಂತರ್ಗಾಮಿ ನೌಕೆಗಳಂತ ನಾವು ಹೇಳ್ತೀವಿ. ಇವುಗಳನ್ನು ಅಂದರೆ ಸಿಂಧು ಘೋಷ ವರ್ಗದ ಜಲಾಂತರ್ಗಾಮಿ ನೌಕೆಗಳನ್ನು
ಪ್ರಾಜೆಕ್ಟ್ 877 ಅಡಿಯಲ್ಲಿ ವಿನ್ಯಾಸಗೊಳಿಸಲಾಗಿರುವಂಥದ್ದು. ಅಂದರೆ ಪ್ರಾಜೆಕ್ಟ್ 877 ಯಾವ ವರ್ಗಕ್ಕೆ ಸಂಬಂಧಿಸಿದ್ರೆ ಸಿಂಧು ಘೋಷ್ ವರ್ಗದ ಜಲಾಂತರಗಾಮಿ ನೌಕೆಗಳಿಗೆ ಸಂಬಂಧಿಸಿದೆ ಅಂತ ನಾವು ಹೇಳ್ತಿರ್ಬೇಕು. ಇನ್ನು ರುಸುರು ಜೆನಿ ಮತ್ತು ಭಾರತೀಯ ರಕ್ಷಣಾ ಸಚಿವಾಲಯದ ನಡುವಿನ ಒಪ್ಪಂದದ ಭಾಗವಾಗಿ ಇವುಗಳನ್ನು ನಿರ್ಮಾಣ ಮಾಡಲಾಗಿರುವಂಥದ್ದು. ಇನ್ನು ನೋಡ್ರಿ, ನೆಕ್ಸ್ಟ್ ಪ್ರಶ್ನೆ ಹೇಳ್ತಿದ್ರೆ ಭಾರತ ರಂಗ ಮಹೋತ್ಸವ 2022 ಯಾವ ನಗರದಲ್ಲಿ ಆಯೋಜಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಈ ಒಂದು ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಮೊದಲನೇ ಆಪ್ಷನು ದೆಹಲಿ. ಎಸ್, ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡ್ರಿ, ಭಾರತ ರಂಗ ಮಹೋತ್ಸವ 2022 ಜುಲೈ 16 ಆಗಸ್ಟ್ 16 ನವದೆಹಲಿಯಲ್ಲಿ ಆಯೋಜಿಸಲಾಗಿದೆ. ಅಂದರೆ ಜುಲೈ 16 ಇದು ಸ್ಟಾರ್ಟ್ ಆಗಿದೆ, ಎಲ್ಲಿವರೆಗೆ ನಡೀತದೆ ನೋಡ್ರಿ, ಆಗಸ್ಟ್ 14 ಈ ಒಂದು ಕಾರ್ಯಕ್ರಮ ನಡೀತದೆ. ಇನ್ನು 2022 ಭಾರತ ರಂಗ ಮಹೋತ್ಸವ ಎಷ್ಟನೇ ಆವೃತ್ತಿ ಅಂದ್ರೆ 22ನೇ ಆವೃತ್ತಿ ಆಗಿದೆ ನೋಡ್ರಿ. ಆಮೇಲೆ ಈ ಒಂದು ಮಹೋತ್ಸವ ಯಾವ ಸಂಸ್ಥೆ ನಡೆಸ್ಕೊಡ್ತಂದ್ರೆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಅನ್ನೋ ಸಂಸ್ಥೆ ಈ ಒಂದು ಆ ಮಹೋತ್ಸವವನ್ನು ನಡೆಸ್ಕೊಡ್ತದೆ. 2022 ರಂಗ ಮಹೋತ್ಸವ ಎಷ್ಟಾಗಿದ್ರೆ 22ನೇ ಆವೃತ್ತಿಯಾಗಿದೆ ಅಂತ ನಾವು ಹೇಳ್ತೀವಿ. ಇನ್ನು ತದನಂತರದಲ್ಲಿ ನೋಡ್ರಿ, ಭಾರತದ ರಂಗ ಮಹೋತ್ಸವ ಬಗ್ಗೆ ನಾವು ನೋಡ್ತಾ ಬಂದ ನೋಡ್ರಿ, ಇದನ್ನು 2 ದಶಕಗಳ ಹಿಂದೆ ರಾಷ್ಟ್ರೀಯ ನಾಟಕ ಶಾಲೆಯು ಪ್ರಾರಂಭ ಮಾಡಿರುವಂಥದ್ದು. ಆಮೇಲೆ ಇದನ್ನು ವಾರ್ಷಿಕವಾಗಿ ನಡೆಸಲಾಗುತ್ತದೆ ನೋಡ್ರಿ. ಈ ಒಂದು ಮಹೋತ್ಸವವನ್ನು ವಾರ್ಷಿಕವಾಗಿ ನಡೆಸಲಾಗ್ತದೆ. 2022 ಈ ಒಂದು ಮಹೋತ್ಸವ ಎಲ್ಲಿ ನಡೀತಾ ಇದ್ದಾರೆ, ದೆಹಲಿಯಲ್ಲಿ ನಡೀತಾ ಇದೆ. ಜುಲೈ 16 ಪ್ರಾರಂಭಗೊಂಡಿರುವಂಥದ್ದು, ಇದು ಆಗಸ್ಟ್ 14 ನಡೆಯಲಿದೆ. ಆಮೇಲೆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಸಂಸ್ಥೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. ಇದು ಯಾವಾಗ ಸ್ಥಾಪನೆ ಆಗುತ್ತಂದ್ರೆ 1959 ಇದನ್ನು ಸ್ಥಾಪನೆ ಮಾಡಲಾಗ್ತದೆ. ಏನ ಇದು ಯಾವ ಸಚಿವಾಲಯ ಅಡಿಯಲ್ಲಿ ಬರ್ತಂದ್ರೆ ಸಂಸ್ಕೃತಿ ಸಚಿವಾಲಯ ಅಡಿಯಲ್ಲಿ ಬರ್ತದೆ. ಏನ ಇದರ ಒಂದು ಪ್ರಮುಖ ಇದು ಸರಿ ಪ್ರಸ್ತುತ ಅಧ್ಯಕ್ಷರು ಯಾರಿದ್ದಾರೆ ನೋಡ್ರಿ, ಪರೇಶ್ ರಾವಲ್ ಅಂತ ನಾನು ಹೇಳ್ತೀನಿ ನೋಡ್ರಿ. ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇದು ಪ್ರಶ್ನೆ. ಆಲ್ರೆಡಿ ನಿಮ್ಮ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿರುವಂಥದ್ದು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದ ಪ್ರಸ್ತುತ ಅಧ್ಯಕ್ಷರು ಯಾರಂತಾನೆ ಪ್ರಶ್ನೆ ಕೇಳಿರುವಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತಂದ್ರೆ ಪರೇಶ್ ರಾವಲ್ ಅಂತ ನಾವು ಹೇಳ್ತೀವಿ. ಜೊತೆಗೆ ನಾವು ನೆಕ್ಸ್ಟ್ ನೋಡಿದಾಗ ನೋಡಿ, ನೆಕ್ಸ್ಟ್ ಅನೌನ್ಸ್ ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ ಏನು ಕೇಳಿದೆ ಅಂದ್ರೆ, ಸುದ್ದಿಯಲ್ಲಿ ಕಾಣಿಸಿಕೊಂಡ ಜೆರುಸಲೇಮ್ ಘೋಷಣೆ ಇಸ್ರೇಲ್ ಮತ್ತು ಯಾವ ದೇಶದ ನಡುವಿನ ಕಾರ್ಯತಂತ್ರದ ಒಪ್ಪಂದವಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ USA. ನಂತರ ಜೇಮ್ಸ್ ವೆಬ್ ದೂರದರ್ಶಕವನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ನಾಸಾ. ಆಮೇಲೆ ಭಾರತದ ಯಾವ ರಾಜ್ಯವು EFIR ಸೇವೆ ಮತ್ತು ಪೊಲೀಸ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿತು ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಉತ್ತರಾಖಂಡ. ಇನ್ನು ISSF ಶೂಟಿಂಗ್ ವಿಶ್ವಕಪ್ನಲ್ಲಿ ಭಾರತದ ಪುರುಷರ ತಂಡ ಯಾವ ಪದಕ ಜಯಿಸಿದೆ ಅಂತ ಪ್ರಶ್ನೆ ಕೇಳಿದೆ. ಇದಕ್ಕೆ ಸರಿಯಾದ ಉತ್ತರ ಬೆಳ್ಳಿ. ನಂತರ ಭಾರತದ ನಿತ್ಯಶ್ರೀ ಸುಮತಿ ಶಿವನ್ ಅವರು ಐರ್ಲೆಂಡ್ನ ಡಬ್ಲಿಂಗ್ನಲ್ಲಿ ನಡೆಯುತ್ತಿರುವ ಪ್ಯಾರಾ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ನ SH6 ವಿಭಾಗದಲ್ಲಿ ಯಾವ ಪದಕ ಜಯಿಸಿದ್ದಾರೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಚಿನ್ನದ ಪದಕ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಚಿನ್ನದ ಪದಕ. ಸ್ನೇಹಿತರೆ, ಇಲ್ಲಿಗೊಂದು ವಿಡಿಯೋ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿರೋ ಟೇಕೆ, ಬಾಯ್ ಬಾಯ್.